सेडम तालुका के इलाके लोहार गली एक कदीम इलाका है। उसे 2011 में उस इलाके को हुकूमत की जानिब से स्लम बोर्ड के जुमरे में शामिल करके यहाँ के कच्चे घरों को तोड़कर नए घर तामिर करने का हुक्मनामा जारी किया गया था। एक घर की कीमत 4,90,000 रुपए तय की गई थी, मगर इतने साल गुजर गए, किसी तरह की पेशरफ्त नहीं हुई। अवाम परेशान है, उनकी फरियाद को कोई सुनने वाला नहीं है। जिन घरों को बनाने का वादा किया गया वो वादा ही रहा। बाज अफराद को अहदेदारों ने अपने जाति पैसों से तामीर करने का मशवरा दिया। हाईटेक टीवी चैनल के कर्नाटका ब्यूरो चीफ मुबीन खान से खसूसी गुफ्तगु करते हुए अवाम ने तफसीलात बताई। बड़वानी साकष्टु बड़वानी संपूर्णवागि निर्माण इदे रीति संबंधपट्ट अधिकारी मत कट्टडद गुत्तिगेदारर आगिरबहुदु इदे रीति निर्लक्ष्य माडुवुदरिंद बड़ कुटुंबगळु रोडिगे बंदिरुवंतद्दु। ಯಾಕಂದ್ರೆ ಈಗ 4 ಲಕ್ಷಕ್ಕಿಂತ ಮೇಲ್ಪಟ್ಟು ಇವರು ದುಡ್ಡು ಖರ್ಚು ಮಾಡಿ ಏನೋ ಒಂದು ಅಂಬಲದಿಂದ ಅಧಿಕಾರಿಗಳು ಮತ್ತು ಸರ್ಕಾರದಿಂದ ದುಡ್ಡು ಬರ್ತಾ ಅಂತ ಏನೋ ಒಂದು ಆಸೆ ಇಟ್ಕೊಂಡು ಏನದ ಅಲ್ಲಿ ಇಲ್ಲಿ ಸಾಲ ಸಮದ ಮಾಡಿ ಇವರು ಅವರ ಮನೆಯನ್ನು ನಿರ್ಮಾಣ ಮಾಡಿದರು। ಆದರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ। ಇವರು ತುಂಬಾ ಕಷ್ಟದಲ್ಲಿದ್ದಾರೆ, ಇವರಿಗೆ ಪರಿಹಾರ ಸಿಗಬೇಕು, ಒಂದು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಅಂತ ನಮ್ಮ ಚಾನೆಲ್ ನಿಂದ ನಾವು ಮನವಿ ಮಾಡ್ಕೊಳ್ತೀವಿ। ಸರ್ಕಾರದ ಆದೇಶದಂತೆ ಕೊಳಚೆ ಅಭಿವೃದ್ಧಿ ಗಾಗಿ ಸರ್ಕಾರ ಒಂದು ಮನೆ ಬಡು ಮನೆಗೆ ಕಟ್ಟಲಿಕ್ಕೆ 4 ಲಕ್ಷ ರೂಪಾಯಿ ನೀಡುತ್ತಿದ್ದು, ಆದರೆ ಇಲ್ಲಿ ಸೇಡಂ ತಾಲೂಕಿನ ಲವರ್ಗಲ್ಲಿಯಲ್ಲಿ ಒಬ್ಬ ಬಡ ಕುಟುಂಬದ ಒಬ್ಬ ಭೀಮಣ್ಣ ಅನ್ನೋರು ಸ್ವಂತ ದುಡ್ಡು ಅವರ ದುಡ್ಡಿಂದನೇ ಏನದ ಅವರ ಮನೆ ಕಟ್ಟಿದ್ದಾರೆ। ಆದರೆ ಸರ್ಕಾರದ ಆದೇಶದಂತೆ ಅಧಿಕಾರಿಗಳು ದುಡ್ಡು ಕೊಡ್ತೀವಿ ತಾವು ಕಟ್ಕೊಳ್ಳಿ ಅನ್ನುವ ಒಂದು ಉದ್ದೇಶದಿಂದ ಅವರು ಕಟ್ಟಿದ್ದು ಇಲ್ಲಿವರೆಗೂ 2 ವರ್ಷ ಮೇಲ್ಪಟ್ಟಾಯಿತು। ಇಲ್ಲಿವರೆಗೂ ಯಾವುದು ಸರ್ಕಾರದ ದುಡ್ಡು ಬಂದಿಲ್ಲ, ಅಧಿಕಾರಿಗಳು ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ। ಬನ್ನಿ ಕೇಳೋಣ ಅದರ ಬಗ್ಗೆ ಏನಂತಾರೆ ಅಂತ। ಏನಾಗಿದ್ರೆ ಏನಂದ್ರು ನಿಮಗೆ ಅಧಿಕಾರಿಗಳು? ನಿಮ್ಮ ಹೆಸರು ಏನಂತ್ರಿ? ನನ್ನ ಹೆಸರು ಭೀಮಣ್ಣ, ಭೀಮಣ್ಣ। ಸರ್ಕಾರ ನಮಗೆ ನಿಮಗೆ ಕೋರ್ಸ್ ಅಪರ್ದೇಶದಿಂದ ಮನಿ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳಿ ಬಂದು ನಮಗೆ ಕಾಪಿನೂ ಕೊಟ್ರ, ನೀವು ಕೆಲಸ ಮಾಡ್ಕೊರಿ ಮುಂದೆ ನಿಮಗೆ ಹಣ ಏನದ ಅದು ನಾನೇ ಕೊಡ್ತೀನಿ ಅಂತ ಅವರು ಹೇಳ್ದದಕ್ಕೆ ನಮ್ಮ ಮಗಳಿಗೆ ಹೆಸರಲ್ಲಿ ಸ್ಯಾಂಕ್ಷನ್ ಆಗಿದೆ। ವಿಜಯಲಕ್ಷ್ಮಿ ಅವರ ಹೆಸರಲ್ಲಿ ಸ್ಯಾಂಕ್ಷನ್ ಆಗಿದೆ। ಅದಕ್ಕೆ ವಿಜಯಲಕ್ಷ್ಮಿ ಅವರು ಏನಂದರು, ಮತ್ತು ಬೇರೆಯವ್ರು ಯಾಕೆ ಮಾಡ್ತಾರಪ್ಪ, ನೀನೇ ಮಾಡು, ಆ ದುಡ್ಡು ನೀನೇ ತಗೋ ಅಂತ ಹೇಳಿದೆ। ಅದಕ್ಕೆ ನಾನೇ ದುಡ್ಡು ಕೈಲಿ ಹಾಕಿ ಪೂರಾ ಕೆಲಸ ಮಾಡೀನಿ, ಮಾಡಿ ಇಲ್ಲಿವರೆಗೆ 2 ವರ್ಷ ಆಯಿತು। ಆಫೀಸರ್ಗಳು ಕೇಳಿದ್ರೆ ಅಂತಾರೆ ಇವತ್ತು ಬರ್ತೀವಿ ನಾಳೆಗೆ ಬರ್ತೀವಿ ಅಂತಾರೆ, ಯಾರೂ ಬರಲ್ಲರು, ಬರಲ್ಲ, ಈ ಕಡೆ ನೋಡಲ್ಲ, ನಮ್ಮ ಕೆಲಸನೂ ಇನ್ನವ್ರಿಗೆ ಮಾಡಿಲ್ಲ, ನಮಗೆ ಒಂದೇ ದುಡ್ಡು ಪೇಮೆಂಟ್ನೂ ಮಾಡಿಲ್ಲ। ಅದಕ್ಕಾಗಿ ದಯಮಾಡಿ ಅಧಿಕಾರಿಗಳು ಅಂದರೆ ಏನು ಅವ್ರ ಹೆಸರು ಏನಂತ ಯಾರಂದ್ರೆ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ರೀ, ಬಂದಿರು ಆಫೀಸರ್ಗಳು ಬಂದಿರು, ಜೈ ಅಂತ ಆಫೀಸರ್ ಅಂತ 7-8 ಮಂದಿ ಬಂದಿರು। ಕಾಂಟ್ರಾಕ್ಟರು ಸಜ್ಜನ್, ಪೂರ್ತಿ ಹೆಸರು ಹೇಳ್ರಿ, ಬಸವರಾಜ್ ಸಜ್ಜನ್, ಅವರು ಬಂದಿರು, ಅವ್ರನ್ನೂ ಹೇಳಿದರು, ರಾಠೋಡ್ ಜೈ ಅವ್ರನ್ನ ಬಂದು ಅವ್ರನ್ನೂ ಹೇಳಿದರು, ನಿಮ್ದು ಏನದಪ್ಪ ನೀವು ಕೆಲಸ ಮಾಡ್ಕೊರಿ ನಿಮ್ಮ ಪೂರಾ ಪೇಮೆಂಟ್ ನಾವು ಮಾಡ್ತೀವಿ ಅಂತ ರಾಠೋಡ್ ಬಂದು ಹೇಳ್ಯಾನ, ಸಜ್ಜನ್ ಹೇಳ್ಯಾನ, ಗುಂಡಪ್ಪ ಸರ್ ಹೇಳ್ಯಾನ, ಇವ್ರು ಮೂವರು ಇವ್ರ ಗುತ್ತಿಗಾರ್ಗಳು ಇವ್ರು ಬಂದು ನಮಗೆಲ್ಲ ಹೇಳ್ದದ್ಕೆ ಅವ್ರು ಹೇಳ್ದದ್ಕೆ ಅವ್ರ ಮಾತಿನ ಪ್ರಕಾರ ನಾವು ಕೆಲಸ ಮಾಡೀವಿ, ಅವ್ರು ಹೇಳಿದ ಪ್ರಕಾರ ಕೆಲಸ ಮಾಡ್ದದ್ಕೆ ನಮಗೆ ದುಡ್ಡು ಇಲ್ಲಿವರೆಗೂ ದುಡ್ಡೇ ಕೊಡ್ಲಾಗ್ಯಾರ। ಅದಕ್ಕೂ ನಮ್ಮ ಪರಿಸ್ಥಿತಿ ಭಾಳ ಖರಾಬದ, ಅದಕ್ಕೆ ಸರ್ಕಾರ ದಯಮಾಡಿ ನಾವೇನು ಖರ್ಚು ಮಾಡೀವಿ ಆ ದುಡ್ಡು ನಮ್ಗೆ ಕೊಟ್ಟರೆ ಭಾಳ ಧನ್ಯವಾದಗಳು ನೋಡಿರಿ।